ಸಂಸದ ಬಿಜೆಪಿ ಸರ್ಕಾರಕ್ಕೆ 6 ತಿಂಗಳು. ಇದು ಬಿಗ್ ಸ್ಟೋರಿ 1. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ 6 ತಿಂಗಳು. ರಾಜ್ಯದ ಜನತೆಗೆ ಸಿಎಂ ಯಡಿಯೂರಪ್ಪ ಕೊಟ್ಟಿದ್ದೇನು? ಬಿಜೆಪಿ ಸರ್ಕಾರದ ಟಾಪ್ 5 ಮಿನಿಸ್ಟರ್ಸ್ ಯಾರು ಗೊತ್ತಾ? ಪಾದರಸದಂತೆ ಕೆಲಸ ಮಾಡುತ್ತಿರುವ ಸಚಿವರ ಬಗ್ಗೆ ಖಂಡಿತ ನೀವು ತಿಳ್ಕೊಳ್ಳೇಬೇಕು. ಯಡಿಯೂರಪ್ಪ ಸಂಪುಟದಲ್ಲಿನ ಟಾಪ್ 5 ಸಚಿವರ ಸಾಧನೆಗಳಿಗೇನು ಈ 6 ತಿಂಗಳಲ್ಲಿ? ಮತ್ತು ಫುಲ್ ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಆಗಿರೋ ಇವರ ಡೀಟೇಲ್ಸ್ ಅನ್ನ ನಾವು ಇವತ್ತು ಟಿ ಫೈನಲ್ಲಿ ತೋರಿಸ್ತೀವಿ. ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡದೇ ಇರೋ ಸಚಿವರ ಹೆಸರುಗಳು ಕೂಡ ನಾವು ತೋರಿಸ್ತೀವಿ. ರಾಜ್ಯದ ಜನತೆಗೆ ನಿಜಕ್ಕೂ ಇದನ್ನೆಲ್ಲ ಕೂಡ ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಬಂತು, ಏನ್ ಮಾಡ್ತು ಅನ್ನೋದ್ರ ಬಗ್ಗೆ ಸಹಜವಾಗಿ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ. ಈ ನಿಟ್ಟಿನಲ್ಲಿ 6 ತಿಂಗಳಲ್ಲಿ ಯಾವ್ಯಾವ ಮಿನಿಸ್ಟರ್ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಯಾವ್ಯಾವ ಮಿನಿಸ್ಟರ್ ಆಕ್ಟಿವ್ ಆಗಿದ್ದಾರೆ, ಯಾರು ಸೋಂಬೇರಿಯಾಗಿದ್ದಾರೆ, ಎಲ್ಲದ್ರ ಬಗ್ಗೆನೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮಿನಿಸ್ಟರ್ ಹೆಸರುಗಳನ್ನ ನಾವು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಒಟ್ಟಾರೆ ಈ 6 ತಿಂಗಳ ಸಾಧನೆ ಏನು ಅನ್ನೋದನ್ನ ನೋಡೋಣ. ಇನ್ನು ಎರಡನೇ ಬ್ರೇಕಿಂಗ್ ಅದ್ರ ಸಂಬಂಧಪಟ್ಟಂತೆ ಏನು ಅಂತ ನೋಡೋಣ. ಸಂಪುಟದ ಟಾಪ್ 5 ಸಚಿವರ ಹೆಸರನ್ನ ನೀವು ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ, ಕೆಎಸ್ ಈಶ್ವರಪ್ಪ ಬಿಎಸ್ವೈ ಸಂಪುಟದ ಟಾಪ್ 5 ಸಚಿವರು. ತಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಈ 5 ಸಚಿವರು. ರಾಜ್ಯ ಸರ್ಕಾರದ ಇಮೇಜ್ ಹೆಚ್ಚಿಸುವ ಕೆಲಸವನ್ನ ಈ 5 ನಿರ್ವಹಿಸುತ್ತಿದ್ದಾರೆ ಸಚಿವರು. ಅಷ್ಟೇ ಅಲ್ಲ, ಮತ್ತು ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾರಾದ್ರೂ ಒಂದೇನಾದ್ರೂ ಆಗಿದ್ರೆ ಯಾರು ಇದಕ್ಕೆ ಹೊಣೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಬಂದು ಮುನ್ನೆ ನಿಂತ್ಕೊಂಡು ಒಂದು ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಯಾರ್ಯಾರು ಅಂದ್ರೆ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಗೋವಿಂದ ಕಾರಜೋಳ, ಕೆಎಸ್ ಈಶ್ವರಪ್ಪ, ಡಾಕ್ಟರ್ ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ, ಈ 5 ಸಚಿವರು ಬಿಎಸ್ವೈ ಸಂಪುಟದ ಟಾಪ್ 5 ಸಚಿವರು. ಇನ್ನು ಉಳಿದವರ ಹೆಸರು ಬಗ್ಗೆ ನಿಮಗೆ ಗೊತ್ತಾಗುತ್ತೆ, ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ಯಾರ್ಯಾರು ಮಾಡ್ತಿಲ್ಲ ಅಂತ. ಈ 5 ಮಿನಿಸ್ಟರ್ಸ್ಗಳು ಕೂಡ ಸೇರಿ ಸಾಕಷ್ಟು ಒಂದು ಕೆಲಸವನ್ನ ಮಾಡ್ತಾ ಇದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಇಮೇಜ್ ಅನ್ನ ಹೆಚ್ಚುವಂತ ಕೆಲಸವನ್ನ ಇವರು ನಿರ್ವಹಿಸ್ತಾ ಇದಾರೆ. ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಕೆ ಎಸ್ ಈಶ್ವರಪ್ಪ ಆಗಿರ್ಬೋದು, ಮತ್ತೆ ಡಾಕ್ಟರ್ ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ. ಮೊನ್ನೆ ನಡೆದಂತ ಪೌರತ್ವ ಕಾಯ್ದೆ ವಿಚಾರವಾಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಒಂದು ಕೆಲಸವನ್ನ ಮಾಡಿದ್ದಾರೆ, ಅಥವಾ ಪೊಲೀಸರಿಗೆ ಸಾಕಷ್ಟು ಒಂದು ಸ್ಟ್ರಿಕ್ಟ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಸೊ ಒಂದು ಏನಾದ್ರೂ ಮಾಧ್ಯಮದವರು ಅವರನ್ನ ಕರೆ ಮಾಡಿದ್ದಾಗಂತ ಸಂದರ್ಭದಲ್ಲಿ ತಕ್ಷಣವೇ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ನಾಟ್ ರೀಚಬಲ್ ಮಾಡ್ಕೊಳ್ದೆ, ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ದೆ ಜನರ ಕಷ್ಟಕ್ಕೆ ಆಲಿಸ್ತಿದ್ದಾರೆ. ಜೊತೆಗೆ ಒಂದು ಯಾರಾದ್ರೂ ಉತ್ತರವನ್ನ ಕೊಡ್ಬೇಕು ಅಂತ ಮಿನಿಸ್ಟರ್ಗಳೇ ಉತ್ತರ ಕೊಡ್ಬೇಕು, ಅದಕ್ಕೆ ಇವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಒಂದು ರಾಜ್ಯ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸುವಂತ ಕೆಲಸವನ್ನ ಈ 5 ಸಚಿವರು ಮಾಡಿದ್ದಾರೆ. ಹಾಗಾದ್ರೆ ವೈದ್ಯಕೀಯ ಶಿಕ್ಷಣ, ಉನ್ನತ ಶಿಕ್ಷಣ, ಐಟಿ ಮತ್ತು ಬಿಟಿ ಖಾತೆಯನ್ನ ನಿಭಾಯಿಸುತ್ತಿರುವ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಅವರ ಪ್ಲಸ್ ಪಾಯಿಂಟ್ಸ್ ನ ನೋಡೋದಾದ್ರೆ ಕ್ರಿಯಾಶೀಲ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜನಸ್ನೇಹಿ ಆಡಳಿತಗಾರ ಕೂಡ, ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಜನರ ಬಳಿ ಹೋಗಿ ನಿಮ್ಮ ಸಮಸ್ಯೆ ಏನು ಅಂತಂದಕ್ಕೆ ಹೇಳ್ತಾರೆ. ಜೊತೆಗೆ ಅಧಿಕಾರಿಗಳಿಗೆ ಚಾಟಿ ಬೀಸಿ ಆಡಳಿತಕ್ಕೆ ಚುರುಕನ್ನ ಮುಟ್ಟಿಸಿದ್ದಾರೆ. ಯಾರಾದ್ರೂ ಅಧಿಕಾರಿಗಳು ಬೇಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ರೆ ತಕ್ಷಣವೇ ಹೋಗಿ ಆ ಸ್ಥಳಕ್ಕೆ ಅವರು ಚಾಟಿ ಬೀಸಿ ಒಂದು ಚುರುಕನ್ನ ನೀಡಿದ್ದಾರೆ ಆಡಳಿತಕ್ಕೆ. ಬೆಂಗಳೂರು ಟೆಕ್ ಸಮಿತಿ ಆಯೋಜನೆ ತಮ್ಮ ಅವಧಿಯ 100 ದಿನಗಳ ಸಾಧನೆಯ ಪುಸ್ತಕವನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಉದ್ಯಮಿ ತಂತ್ರಜ್ಞರ ಜೊತೆ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತನ್ನ ನೀಡಿದ್ದಾರೆ. ಬೆಂಗಳೂರು ನಗರದ ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆಗೆ ಉತ್ತೇಜನವನ್ನ ನೀಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸದ ಜೊತೆಗೆ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಅಷ್ಟೆಲ್ಲ ಜನ ಸ್ನೇಹಿ ಕೂಡ. ಸೊ ಹೀಗಾಗಿ ಇವರು ಟಾಪ್ 5 ಸಚಿವರಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸೊ ಹೀಗಾಗಿ ಜನರಿಗೆ ಅಶ್ವಥ್ ನಾರಾಯಣ್ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟ ಒಂದು ಮಾಹಿತಿ ಸಿಕ್ಕಿದೆ. ಜೊತೆಗೆ
ಅವರು ಟಾಪ್ 5 ಸಚಿವರಲ್ಲಿ ಅವರು ಕೂಡ ಒಬ್ರು ಕೆಲಸ ಮಾಡ್ತಿರೋರಲ್ಲಿ ಅನ್ನೋದು ಈಗ ಜನರಿಗೆ ಗೊತ್ತಾಗಿದೆ. ಇನ್ನು ಬಸವರಾಜ ಬೊಮ್ಮಾಯಿ ಗೃಹ ಇಲಾಖೆ ಸಹಕಾರ ಖಾತೆಯನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಸೊ ಅವರ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಎಸ್, ಮೊದಲೇದಾಗಿ ಅವರು ಸಿಎಂ ಬಲಗಾಯಿ ಬಂಟ, ಎಲ್ಲೇ ಹೋದ್ರು ಕೂಡ ಸಿಎಂ ಜೊತೆ ಇರ್ತಾರೆ. ಸೊ ಏನೇ ಸಮಸ್ಯೆ ಬಂದ್ರು ಸಿಎಂ ಜೊತೆ ನೇರವಾಗಿ ಮಾತಾಡ್ಕೊಂಡು ಅದನ್ನ ಸಮಸ್ಯೆನ ಬಗೆಹರಿಸ್ತಾರೆ. ಚಾಣಾಕ್ಷರ ಚುಕ್ಕಾಣ, ಅಫ್ಕೋರ್ಸ್ ಅದರಲ್ಲಿ ನೋ ಡೌಟ್. ಇನ್ನು ಸ್ಪಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಿಎಂಗೆ ಸಲಹೆ ನೀಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಸಾಕಷ್ಟು ಒಂದು ಗಲಾಟೆ ಆಗಿತ್ತು. ಆ ಸಂದರ್ಭದಲ್ಲಿ ತಕ್ಷಣವೇ ಸಿಎಂ ಜೊತೆ ಮಾತನಾಡಿ ಮತ್ತು ಪೊಲೀಸರುಗಳ ಜೊತೆ ಮಾತಾಡಿ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತೆ ಮಾಡಿದ್ರು. ಸೊ ಒಂದು ಉತ್ತಮ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಇಲಾಖೆಗಳ ಮೇಲೆ ಬಿಗಿ ಹಿಡಿತವನ್ನು ಕೂಡ ಸಾಧಿಸಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಬಂದರೂ ಕೂಡ ಒಂದು ಅದರಲ್ಲಿ ಹೋಗಿ ಆ ಸಮಸ್ಯೆನ ಬಗೆಹರಿಸುವಂತ ಚಾಣಾಕ್ಷತನ ಅವರಲ್ಲಿ ಇದೆ. ಇನ್ನು ಗೋವಿಂದ ಕಾರಜೋಳ ಅವರ ಪ್ಲಸ್ ಪಾಯಿಂಟ್ಸ್ ಏನು, ಜೊತೆಗೆ ಅವರು ಉಪಮುಖ್ಯಮಂತ್ರಿಯು ಕೂಡ, ಸೊ ಅವ್ರು ಏನೇನೆಲ್ಲ ಕೆಲಸ ಮಾಡಿದ್ದಾರೆ, ಅವರ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡೋಣ. ಕ್ರಿಯಾಶೀಲ ಸಚಿವ, ವಿವಾದಗಳಿಂದ ದೂರ ಇರ್ತಾರೆ. ಸರಳ ಸಜ್ಜನ, ಸಾಕಷ್ಟು ವಿವಾದಗಳಿಂದ ಆದ್ರೂ ಕೂಡ ಅದನ್ನ ಯಾವ ರೀತಿ ಉತ್ತರವನ್ನ ಕೊಡ್ಬೇಕು ಆ ರೀತಿವನ್ನ ಗೋವಿಂದ ಕಾರಜೋಳ ಅವರು ಕೊಡ್ತಾರೆ. ಸುಮ್ ಸುಮ್ಮನೆ ಆದ್ರೂ ಮಾತಾಡಲ್ಲ, ಕೆಲವೊಂದು ಸಚಿವರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರ್ತಾರೆ, ಆ ರೀತಿ ಎಲ್ಲ ಮಾತಾಡಲ್ಲ. ಬಹಳ ಸರಳ ವ್ಯಕ್ತಿ, ಸಜ್ಜನ, ಅನುಭವಿ ಸಚಿವರು ಅವರು ಗೋವಿಂದ ಕಾರಜೋಳ ಅವರು. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಡಿಸಿಎಂ ಖಾತೆಯನ್ನ ಕೊಟ್ಟಿದೆ ಹೈಕಮಾಂಡ್. ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಚಾಣಾಕ್ಷ ರಾಜಕಾರಣಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದಾರೆ. ರಸ್ತೆ ಗುಂಡಿ ಮುಚ್ಚುವಂತೆ ಅಧಿಕಾರಿಗಳು ಕೂಡ ಈಗಾಗಲೇ ತಾಕೀತನ್ನ ಮಾಡಿದ್ದಾರೆ. ಮತ್ತೆ ಏನಾದ್ರೂ ಸಮಸ್ಯೆ ಇದ್ರು ಕೂಡ ಅದ್ರ ಬಗ್ಗೆ ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಹಲವು ಖಾತೆಗಳನ್ನ ಅವರು ಕೂಡ ನಿಭಾಯಿಸಿದ್ದಾರೆ. ಮುತ್ಸದ್ದಿ ಜೊತೆಗೆ ಅನುಭವ ಕೂಡ ಇರುವಂತಹ ರಾಜಕಾರಣಿ. ಮತ್ತು ಪ್ರವಾಹ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಸಿಎಂ ಜೊತೆ ಕೈ ಜೋಡಿಸಿದಂತ ಹಿರಿಯ ನಾಯಕ. ಇನ್ನು ಜಗದೀಶ್ ಶೆಟ್ಟರ್ ಅವರ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಜೊತೆಗೆ ರಾಜ್ಯದ ಆಡಳಿತ ಮಾಡಿದಂತ ಅನುಭವ ಇದೆ. ಮತ್ತು ಉತ್ತರ ಕರ್ನಾಟಕ ಭಾಗದ ಕ್ರಿಯಾಶೀಲ ರಾಜಕಾರಣಿ ಕೂಡ. ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಸಾಮರ್ಥ್ಯ ಇರುವಂತ ರಾಜಕಾರಣಿ. ಸರ್ಕಾರದ ಪಾಲಿಕೆ, ಕಾನೂನು ಹೋರಾಟ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳ ಸಮಯದಲ್ಲಿ ಸಾಕಷ್ಟು ಒಂದು ಸಲಹೆಯನ್ನ ಕೂಡ ನೀಡ್ತಾರೆ. ಇಲಾಖೆಯ ಮೇಲೆ ಒಂದು ಇಡ್ತಾ ಇದೆ ಅವ್ರಿಗೆ. ಜೊತೆಗೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಣೆ ಮಾಡಿದ್ದಾರೆ. ಸೊ ಹೀಗಾಗಿ ಇದು ಅವರ ಪ್ಲಸ್ ಪಾಯಿಂಟ್ಸ್. ಮತ್ತು ಟಾಪ್ 5 ಸಚಿವರಲ್ಲಿ ಅವರ ಹೆಸರಿದೆ. ಇನ್ನು ಕೆಎಸ್ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವರು, ಮತ್ತು ಅವರ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡೋಣ. ಸಿಎಂ ಜೊತೆಗೆ ಬೆಳೆದು ಬಂದ ಹಿರಿಯ ರಾಜಕಾರಣಿ, ಅಪಾರ ಆಡಳಿತ ಅನುಭವಿ ಕೂಡ. ಸೊ ಹೀಗಾಗಿ ಕೆಲಸ ಚೆನ್ನಾಗಿ ಮಾಡ್ತಾರೆ. ಗ್ರಾಮೀಣಾಭಿವೃದ್ಧಿ ಖಾತೆಯ ಸಮರ್ಥವನ್ನ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ವಿವಾದಾತ್ಮಕ ವ್ಯಕ್ತಿಯಾದ್ರೂ ಕೂಡ ಅವರು ಜನಸ್ನೇಹಿ ಸಚಿವ. ಸೊ ಕೆಲವೊಂದು ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡೋದು ಹೆಚ್ಚಾಗಿ, ಆದ್ರೂ ಕೂಡ ಅದು ನನ್ನ ತಪ್ಪು ಅಂತಾನು ಕೂಡ ಒಪ್ಕೊಳ್ತಾರೆ. ಅದಾದ ನಂತರ ಜನರ ಜೊತೆ ಚೆನ್ನಾಗೇ ಇರ್ತಾರೆ. ಉಪಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಕೂಡ ಈಶ್ವರಪ್ಪ ಅವರು. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳಿ ನೇರ ಸಂಪರ್ಕದಲ್ಲಿ. ಶಿವು ಜೋಹಳಿ, ಈಗ ಟಾಪ್ 5 ಸಚಿವರು ಎಷ್ಟೆಷ್ಟು ಕೆಲಸ ಮಾಡ್ತಾ ಇದಾರೆ, ಏನೇನ್ ಕೆಲಸ ಮಾಡ್ತಾ ಇದಾರೆ, ಅವರ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನೆಲ್ಲವೂ ಕೂಡ ನಾವು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀವಿ. ಸಹಜವಾಗಿ ಈ 5 ಸಚಿವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದಾರೆ, ಅದನ್ನೆಲ್ಲ ಕೂಡ ಬರೆದಿಟ್ಕೋಬೇಕು ಜನ, ಯಾರು ಕೆಲಸ ಮಾಡಿದ್ದಾರೆ ಯಾರು ಮಾಡ್ತಾ ಇಲ್ಲ ಅಂತ. ಇನ್ನು ಉಳಿದ ಸಚಿವರ ಕಥೆ ಏನು, ಕೆಲಸ ಮಾಡ್ತಿಲ್ವಾಗಿದ್ರೆ? ದಿವ್ಯಾ, ಪ್ರಸ್ತುತ ಯಡಿಯೂರಪ್ಪನವರ ಸಂಪುಟದಲ್ಲಿರುವಂತಹ ಸಚಿವರಲ್ಲಿ ಟಾಪ್ 5 ಸಚಿವರ ಒಂದು ಪಟ್ಟಿ ಇದೆ. ಯಾಕೆಂದರೆ ಉತ್ತಮವಾಗಿ ಕೆಲಸ ಮಾಡ್ತಾ ಇರುವಂಥವರು, ಜೊತೆಗೆ ಜನಪರವಾದಂಥ ನಿಲುವನ್ನು ಹೊಂದಿರುವಂಥವರು, ಜನರ ಜೊತೆ ಬೆರೆಯುವಂಥವರು, ಮತ್ತು ತಮಗೆ ಕೊಟ್ಟಿರುವಂತಹ ಇಲಾಖೆಗಳನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇರುವಂತಹ ಸಚಿವರಲ್ಲಿ ಈ 5 ಜನ ಪ್ರಮುಖವಾಗಿ ಈಗ ಬರ್ತಾರೆ. ಯಾಕೆಂದರೆ ಒಂದು ವರದಿಯ ಪ್ರಕಾರ 5 ಸಚಿವರು ಸಾಕಷ್ಟು ಇಲಾಖೆಗೆ ಒಂದು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅಶ್ವಥ್ ನಾರಾಯಣ ಅವರು DCM ಹುದ್ದೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಅವರಿಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ITBT ಖಾತೆಯನ್ನು ಕೂಡ ಅವರಿಗೆ ಕೊಡಲಾಗಿದೆ. ಉನ್ನತ ಶಿಕ್ಷಣ ಕೂಡ ಅವರ ಹೆಗಲಿಗಿದೆ. ಅಶ್ವಥ್ ನಾರಾಯಣ ಅವರು ಸಾಕಷ್ಟು ಯಂಗ್ ಇರುವಂಥ ಸಂಪುಟದಲ್ಲಿ
ಯಂಗ್ ಅಂಡ್ ಎನರ್ಜೆಟಿಕ್ ಇರುವಂತಹ ಸಚಿವರು, ಜೊತೆಗೆ ಇಲಾಖೆಗೆ ಮೂರು ಇಲಾಖೆಗಳನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಒಂದು ಕಡೆ ಜನರ ಜೊತೆ ಬೆರೀತಾ ಇದ್ದಾರೆ. ಅಂದರೆ ಮೊದಲಿಗೆ ಅಶ್ವಥ್ ನಾರಾಯಣ ಅವರಿಗೆ ಸಚಿವ ಸ್ಥಾನ ಮಾಡುವಂಥದ್ದೇ ಕಷ್ಟವಾಗಿತ್ತು. ಆದರೆ ಅವರನ್ನು ಗುರುತಿಸಿ ಸ್ಥಾನವನ್ನು ಕೊಟ್ಟ ನಂತರ ಅವರು ತಮ್ಮ ಇಲಾಖೆಗಳಿಗೆ ಒಂದು ಜೀವವನ್ನು ತುಂಬುತ್ತಾ ಇದ್ದಾರೆ, ಯಡಿಯೂರಪ್ಪನವರಿಗೆ ಬಲವನ್ನು ಕೂಡ ತುಂಬುತ್ತಾ ಇದ್ದಾರೆ. ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಯಡಿಯೂರಪ್ಪನವರ ಆಪ್ತರಲ್ಲಿ ಕೂಡ ಒಬ್ಬರಾಗಿದ್ದಾರೆ. ಅವರು ಕೂಡ ತಮ್ಮ ಇಲಾಖೆಗೆ, ಅಂದರೆ ಇತ್ತೀಚಿನ ಘಟನೆಗಳು ಏನು, ಆ ಪೌರತ್ವ ಕಾಯ್ದೆಯಡಿ ನಡೀತಾ ಇರುವಂಥ ಒಂದು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಕೂಡ ಅವರು ಸಮರ್ಥರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಸಾಕಷ್ಟು ಸಲಹೆ ಮತ್ತು ಸಹಕಾರವನ್ನು ಕೊಡ್ತಾ ಇರುವಂಥ ಸಚಿವರಲ್ಲಿ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿಯವರು ಇರುವಂಥದ್ದು. ಮತ್ತೊಂದು ಕಡೆ ಈಗ ಮೂರನೇ ಸಚಿವರು ಕಾರಜೋಳ ಅವರು ಕೂಡ ಸಾಕಷ್ಟು ಇಲಾಖೆಗೆ ಉತ್ತಮವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮಗೆ ಕೊಟ್ಟಿರುವಂಥ ಲೋಕೋಪಯೋಗಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ DCM ಆಗಿರುವಂಥ ಕಾರಜೋಳ ಅವರು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಆ ಇಲಾಖೆಗಳಲ್ಲಿರುವಂತಹ ಸಮಸ್ಯೆಗಳನ್ನು ಎಕ್ಕಿ ಅದನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರು ಎಲ್ಲೂ ಕೂಡ ಪಬ್ಲಿಸಿಟಿಯನ್ನು ಅವರು ಬಯಸೋದಿಲ್ಲ. ಅವರು ಏನು ನೇರವಾಗಿ ಸಮಸ್ಯೆಗಳ ಇರುವಲ್ಲೇ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲೂ ಕೂಡ CM ಅವರ ಜೊತೆ ನೇರವಾಗಿ ಗುರುತಿಸ್ಕೊಂಡಂಥವ್ರು, ಅವರ ಜೊತೆನೇ ಓಡಾಡಿ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದರು. ಬೇರೆ ಸಚಿವರು ಯಾರು ಕೂಡ ಹೋಗ್ತಾ ಇದ್ರು ಕೂಡ ಕಾರಜೋಳ ಅವರು CM ಅವರ ಜೊತೆಗೆ ಇಡೀ ಭಾಗದಲ್ಲಿ ಸಂಚಾರವನ್ನು ಕೂಡ ಮಾಡಿದರು. ಜೊತೆಗೆ CM ಅವರಿಗೆ ಸಲಹೆ ಮತ್ತು ಸಹಕಾರವನ್ನು ಕೊಡೋದರಲ್ಲಿ ಕಾರಜೋಳ ಅವರು ಕೂಡ ಪ್ರಮುಖವಾಗಿದ್ದಾರೆ. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಮತ್ತು ಈಶ್ವರಪ್ಪ ಅವರು ಕೂಡ ಅಷ್ಟೇ ಪ್ರಭಾವಿಯಾಗಿದ್ದಾರೆ. ಜೊತೆಗೆ ಈ ಬಾರಿ ಅವರು ಹಿರಿಯರಾಗಿರೋದ್ರಿಂದ ತಮಗೆ ಕೊಟ್ಟಿರುವಂಥ ಇಲಾಖೆ ಏನು ಇಲಾಖೆಗಳಿದೆ ಆ ಇಲಾಖೆಗೆ ಸಾಕಷ್ಟು ಜೀವವನ್ನು ತುಂಬುತ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಯಶಸ್ವಿಯಾಗಿ, ಅಂದರೆ ಬಂಡವಾಳ ಹೂಡಿಕೆದಾರರನ್ನು ಇನ್ವೈಟ್ ಮಾಡುವಂಥ ಸಲುವಾಗಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಮಾಡ್ತಾ ಇದ್ದಾರೆ. ಉದ್ಯಮಿಗಳ ಜೊತೆ ನಿರಂತರವಾಗಿ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಮುಂಬೈನಲ್ಲಿ ರೋಡ್ ಶೋ ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ಬೆಂಗಳೂರನ್ನು ಹೊರತುಪಡಿಸಿ ಉಳಿದಿರುವಂಥ ನಗರಗಳೇನಿದೆ, ಎರಡನೇ ಹಂತದ ನಗರಗಳಲ್ಲೂ ಕೂಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ಬಂಡವಾಳಗಾರರನ್ನು ಇಲ್ಲಿಗೆ ಇನ್ವೈಟ್ ಮಾಡಬೇಕು, ಜೊತೆಗೆ ಸ್ಥಳೀಯವಾಗಿರುವಂತಹ ನಿರುದ್ಯೋಗಿಗಳಿಗೆ ಒಂದು ಕೆಲಸವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ಗ್ರಾಮೀಣಾಭಿವೃದ್ಧಿಗೆ ಈಶ್ವರಪ್ಪ ಅವರು ಕೂಡ ಸಾಕಷ್ಟು ಕೆಲಸಗಳನ್ನು, ಮೂಲಭೂತವಾದಂಥ ಸಮಸ್ಯೆಗಳನ್ನು ಸರಿಪಡಿಸುವಂಥ ಒಂದು ನಿಟ್ಟಿನಲ್ಲಿ ಈಶ್ವರಪ್ಪ ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದಿವ್ಯ, ಓಕೆ, ಈಗ ನಾವು ಕೆಲಸ ಮಾಡಿರೋ ಸಚಿವರ ಬಗ್ಗೆ ಮಾತಾಡಿದ್ರಿ, ಕೆಲಸ ಮಾಡದೇ ಇರೋ ಸಚಿವರು ಯಾರ್ಯಾರು ಅಂತ ತಿಳ್ಕೊಬೇಕಲ್ವ ರಾಜ್ಯದ ಜನತೆ. ಕೆಲವರು ಸಮರ್ಥವಾಗಿ ಕೆಲಸವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಸಂತ್ರಸ್ತರ ಸಮಸ್ಯೆಗಳೇನಿತ್ತು ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದರು. ಅವರು ಪ್ರದೇಶಗಳಿಗೆ ಭೇಟಿಯನ್ನು ಕೊಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು ಆ ಸ್ಥಳಗಳಿಗೆ ಕೂಡ ಭೇಟಿಯನ್ನು ಕೊಡಲಿಲ್ಲ. ಬೆಂಗಳೂರಿನಲ್ಲೇ ಇದ್ದು ಅಧಿಕಾರಿಗಳ ಮೂಲಕ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಸರಿಯಾಗಿ ಮಾಡಲಿಲ್ಲ ಅನ್ನುವಂತಹ ಒಂದು ಆರೋಪಗಳು ಇದೆ. ಹಾಗೆ ಮಾಧುಸ್ವಾಮಿ ಅವರ ಬಗ್ಗೆ ಕೂಡ, ಅಂದರೆ ಸದನದಲ್ಲಿ ಸಾಕಷ್ಟು ಸರ್ಕಾರವನ್ನು ಆ ಸಂದರ್ಭದಲ್ಲಿ BSY ಅವರ ಪರವಾಗಿ ಸಾಕಷ್ಟು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದರು. ಆದರೆ ಎಲ್ಲೋ ಒಂದು ಕಡೆ ಮಾಧುಸ್ವಾಮಿ ಅವರ ಒಂದು ಹೇಳಿಕೆಗಳು ಕೂಡ ಸರ್ಕಾರಕ್ಕೆ ಎಲ್ಲೊಂದು ಇರಿಸುಮುರುಸನ್ನು ತರ್ತಾ ಇದೆಯೇ ಅನ್ನುವಂಥ ಒಂದು ಮಾಹಿತಿಗಳು ಕೂಡ, ಆರೋಪಗಳು ಕೂಡ ಕೇಳಿಬರ್ತಾ ಇದೆ ದಿವ್ಯ. ಸೊ ಹೀಗಾಗಿ ಉಳಿದಿರುವಂಥ ಸಚಿವರು ತಮ್ಮ ಇಲಾಖೆಗಳಿಗೆ ಇನ್ನೂ ಕೂಡ ಸಮರ್ಥವಾಗಿ ಜೀವವನ್ನು ತುಂಬಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತಿಗೆ ಇದೆ. ಓಕೆ, ಧನ್ಯವಾದಗಳು ಶಿವು ಜೋಹಳಿ ತಮ್ಮ ಮಾಹಿತಿಗಾಗಿ. We'll be right back.